ಸ್ನೇಹಿತರೆ ಶಾರೀರಿಕವಾಗಿ ಅಂಥ ಉಮೇದಿಲ್ಲ ನನಗೆ ಮಾತಾಡೋದಕ್ಕೆ ಆದರೆ ಮಾತಾಡಲೇಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನೋ ಒಳಗಿನ ತುರ್ತಿನಿಂದ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ನನಗೆ ಭಾಳ ಮುಖ್ಯವಾಗಿ ಬೇಕಾದ್ದು ನನಗೆ ನನ್ನ ಸುತ್ತಣ ಸಮಾಜದಲ್ಲಿ ಭರವಸೆಯಾಗಿ ಕಂಡಿರುವಂಥ ಒಬ್ಬ ವ್ಯಕ್ತಿಯ ಸಂಬಂಧದಲ್ಲಿ ನಡೆಯೋ ಈ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಲೇಬೇಕು ಅನ್ನುವಂಥ ಒಂದು ತುರ್ತು ಇರೋದಕ್ಕಾಗಿ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ ಪ್ರೊಫೆಸರ್ ಹರಿದಾಸ್ ಭಟ್ರು ರಂಗಭೂಮಿಗಾಗಿ ಈ ಊರಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಇಲ್ಲಿ ಯಾವ ಯಾವ ರಂಗ ಚಟುವಟಿಕೆಗಳನ್ನು ಎಷ್ಟು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ಇದನ್ನು ನಾನು ಅಲ್ಲಿಂದ ಬಂದು ಇಲ್ಲಿನ ನಿಮಗೆ ಹೇಳಬೇಕಾಗಿಲ್ಲ ನೀವೆಲ್ಲ ಇದನ್ನು ಉದ್ದಕ್ಕೂ ನೋಡ್ತಾ ಬಂದಿದ್ದೀರಿ ಕರ್ನಾಟಕದಲ್ಲಿ ಒಂದು ಹೊಸ ರಂಗ ಚಳುವಳಿ ಬೆಳೆದದ್ದು ಸುಮಾರಾಗಿ ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆ ಕೊನೆ ಅಂತ ಕಾಣಿಸುತ್ತೆ ಮೊದಲನೇದಾಗಿ ಶ್ರೀರಂಗರು ದೆಹಲಿಯಿಂದ ಬಂದು ಬೆಂಗಳೂರಿನಲ್ಲಿ ಆ ಕಾಲದಲ್ಲಿ ಮಾಧ್ಯಮಿಕ ಶಾಲೆಯ ಅಥವಾ ಪ್ರೌಢಶಾಲೆಯ ಅಧ್ಯಾಪಕರುಗಳಿಗೆ ಕೆಲವು ರಂಗ ಶಿಬಿರಗಳನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ನೆರವಾಗಿ ಅವರಿಗೆ ಕಾರಂತರು ಬಂದರು ಆಮೇಲೆ ಕಾರಂತರು ಬೆಂಗಳೂರಿನಲ್ಲಿ ಬಂದು ತಮ್ಮ ಪ್ರಯೋಗಗಳನ್ನು ಪ್ರಾರಂಭ ಮಾಡಿದರು ಅಲ್ಲಿಂದ ಒಂದು ರೀತಿಯಲ್ಲಿ ಹೊಸ ಅಲೆ ಕನ್ನಡ ರಂಗಭೂಮಿಯಲ್ಲಿ ಪ್ರಾರಂಭ ಆಯಿತು ಅಂತ ಅನ್ಬೋದು ಆ ಅಲೆ ಬಹಳ ಬೇಗ ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ಕರ್ನಾಟಕದಲ್ಲಿ ವ್ಯಾಪಿಸ್ತು ಅದರಲ್ಲಿ ಮುಖ್ಯವಾದ್ದು ಉಡುಪಿ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು ನನಗೆ ಬಹಳ ಚೆನ್ನಾಗಿ ನೆನಪಿದೆ ಇಲ್ಲಿ ಮೊದಲನೇ ಸಾರಿ ಕಾರಂತರ ಏಮ ಇಂದ್ರಜಿತ್ ನಾಟಕನ ತಂದು ಪ್ರದರ್ಶನ ಮಾಡಿದ್ದು ಆಗ ಇಂಥ ಹೊಸ ನಾಟಕ ಬೆಂಗಳೂರಿನಲ್ಲಿ ಮೊತ್ತ ಮೊದಲನೇ ಬಾರಿಗಾಗಿ ಬೆಂಗಳೂರಿನ ಪ್ರೇಕ್ಷಕರು ಬಹಳ ಆಶ್ಚರ್ಯಪಡ್ತಾಯಿದ್ರು ಇದು ಯಾವ ರೀತಿಯ ನಾಟಕ ಇದು ಯಾವ ರೀತಿಯ ರಂಗಭೂಮಿ ಅಂತ ಅಂಥದ್ದನ್ನು ಇಲ್ಲಿ ತಂದು ಕರೆಸಿ ಆಡಿಸಿದರು ಅಷ್ಟೇ ಅಲ್ಲ ಇಲ್ಲಿನ ಜನರಿಗೆ ಅದು ಪೂರ್ತಿ ಆತ್ಮೀಯವಾಗಬೇಕು ಇಂಥ ಒಂದು ಹೊಸ ಪ್ರಕಾರ ಅನ್ನೋ ದೃಷ್ಟಿಯಿಂದ ಕಾರಂತರನಿಲ್ಲಿ ಕರ್ಕೊಂಬಂದು ಇಟ್ಕೊಂಡು ಅವರಿಂದ ನಾಟಕ ಇಲ್ಲಿನ ಜನಕ್ಕೆ ಮಾಡಿಸಿದರು ಆಗ ಅವರು ಮಾಡಿಸಿದ ಅಶ್ವತ್ಥಾಮನ್ ಮತ್ತು ಏಕಲವ್ಯ ನನಗೆ ಇವತ್ತಿಗೂ ತುಂಬ ಚೆನ್ನಾಗಿ ನೆನಪಿದೆ ಆ ಅಶ್ವತ್ಥಾಮನಲ್ಲಿ ಅಶ್ವತ್ಥಾಮನ ಪಾತ್ರವನ್ನು ಕೂಡ ಅವರೇ ಅಭಿನಯಿಸಿದರು ಅಲ್ಲಿಂದ ಪ್ರಾರಂಭವಾಗಿ ಈ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅವರು ಒಂದು ಈ ದಕ್ಷಿಣ ಕನ್ನಡದ ರಂಗ ಕೇಂದ್ರವನ್ನಾಗಿ ಉಡುಪಿಯನ್ನು ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಯಾವ ಯಾವ ಒಳ್ಳೆಯ ಪ್ರಯೋಗಗಳು ನಾಟಕದಲ್ಲಿ ರಂಗಭೂಮಿಯಲ್ಲಿ ನಡೆದಿದೆಯೋ ಅವಷ್ಟನ್ನು ಇಲ್ಲಿಗೆ ಯಾವುದಾದ್ರೂ ಒಂದು ರೀತಿಯಿಂದ ಕರೆಸಿ ಇಲ್ಲಿ ಆಡಿಸಿದ್ದಾರೆ ಅಷ್ಟೇ ಅಲ್ಲ ಪಕ್ಕದ ಕೇರಳದಂಥ ಕಡೆಯಲ್ಲಿ ನಡೆದಂಥ ಭಾಳ ಶ್ರೇಷ್ಠವಾದ ಪ್ರಯೋಗಗಳನ್ನ ಉದಾಹರಣೆಗೆ ಪಣಿಕರರ ಪ್ರಯೋಗಗಳನ್ನ ಕರ್ನಾಟಕದವರು ನೋಡಿದ್ದು ಉಡುಪಿಯಲ್ಲಿ ಮಾತ್ರ ಅದೇ ರೀತಿಯಲ್ಲಿ ದೆಹಲಿ ರಾಷ್ಟ್ರೀಯ ನಾಟಕ ಶಾಲೆಯ ಸಂಪರ್ಕ ಬೆಳೆಸ್ಕೊಂಡು ಅಲ್ಲಿಯ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಒಂದು ತಿಂಗಳಿಟ್ಟುಕೊಂಡು ಅವರಿಗೆ ಒಂದು ಶಿಬಿರ ನಡೆಸಿ ಅವರ ನಾಟಕವನ್ನು ಇಲ್ಲಿ ಮಾಡಿಸಿ ಈ ರೀತಿಯಲ್ಲಿ ಪಕ್ಕದ ಪ್ರಾಂತಗಳು ದೂರದ ಊರುಗಳು ಮತ್ತು ಎಲ್ಲಿ ಎಲ್ಲಿ ಒಳ್ಳೆಯ ರಂಗ ಪ್ರಯೋಗಗಳಾಗಿದೆ ಅದನ್ನೆಲ್ಲ ಇಲ್ಲಿಗೆ ತಂದು ಕಾಣಿಸಿದಂಥವ್ರು ಅವರು ಪ್ರಾಯಶಃ ಕರ್ನಾಟಕದಲ್ಲಿ ಈ ಶತಮಾನದ ಉದ್ದಕ್ಕೂ ಇಂಥ ಕೆಲವು ಪ್ರಯತ್ನಗಳಲ್ಲೆಲ್ಲಿ ನಡೀತಾ ಇದ್ದವು ಅಂತ ಕಾಣುತ್ತೆ ಕೆಲವು ಕಾಲ ನಮ್ಮಲ್ಲಿ ಗದಗ ಒಂದು ರಂಗಭೂಮಿಯ ಕೇಂದ್ರ ಆಗಿತ್ತು ಕೆಲವು ಕಾಲ ಮೈಸೂರು ರಂಗಭೂಮಿಯ ಕೇಂದ್ರ ಆಗಿತ್ತು ಹೀಗೆ ಯಾವ್ಯಾವುದೋ ಊರುಗಳು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳ್ಕೋತಾ ಬರ್ತಾ ಇರೋದು ಒಂದು ರೀತಿಯಲ್ಲಿ ಕರ್ನಾಟಕದ ವೈಶಿಷ್ಟ್ಯ ಅಂತ ನನಗನ್ನಿಸ್ತದೆ ಕಾರಂತರು ಪುತ್ತೂರಿನಲ್ಲಿದ್ದಾಗ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಕಾಲ ಅಲ್ಲಿ ಅವರು ನಡೆಸ್ತಾ ಇದ್ದಂಥ ನಾಡಹಬ್ಬ ಕರ್ನಾಟಕದ ಒಂದು ಕೇಂದ್ರವನ್ನಾಗಿ ಪುತ್ತೂರನ್ನು ಮಾಡಿತ್ತು ಇಂಥ ಒಂದು ಪ್ರಯತ್ನವನ್ನು ಇಲ್ಲಿ ಹರಿದಾಸ್ ಭಟ್ರು ರಂಗಭೂಮಿಯ ದೃಷ್ಟಿಯಿಂದ ಮಾಡಿದರು ಇನ್ನೂ ಅನೇಕ ಕಲೆಗಳ ದೃಷ್ಟಿಯಿಂದ ಅವರು ಇದನ್ನು ಮಾಡಿದರು ಇದು ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ತದೆ ಇಂಡಿಯಾದಲ್ಲೇ ಬೇರೆ ಪ್ರಾಂತ್ಯಗಳ ಜೊತೆ ನಮ್ಮ ಪ್ರಾಂತ್ಯವನ್ನು ಹೋಲಿಸ್ಕೊಂಡು ನೋಡಿದಾಗ ನಮಗೆ ಎಷ್ಟೋ ಸಾರಿ ಹೆಮ್ಮೆ ಆಗ್ತದೆ ಬೇರೆ ಪ್ರಾಂತ್ಯಗಳಲ್ಲಿ ಇಂಥ ಒಂದು ರೀತಿಯ ಸಾಂಸ್ಕೃತಿಕ ವಿಕೇಂದ್ರೀಕರಣ ಇಷ್ಟು ಮಟ್ಟಿಗೆ ಸಾಧಿತ ಆಗಿಲ್ಲೇನೋ ಅಂತ ನಾವು ಅನುಮಾನ ಪಡಬೇಕಾಗ್ತದೆ ಉದಾಹರಣೆಗೆ ನೀವು ಬಂಗಾಳ ಬಹಳ ಮುಂದುವರೆದಂಥ ಪ್ರದೇಶ ಆದರೆ ಬಂಗಾಳದಲ್ಲಿ ನಿಮಗೆ ವಿಶೇಷವಾದ ಸಾಂಸ್ಕೃತಿಕ ಚಟುವಟಿಕೆಗಳು ರಂಗ ಚಟುವಟಿಕೆಗಳಾಗಿರಲಿ ಸಾಹಿತ್ಯ ಚಟುವಟಿಕೆಗಳಾಗಿರಲಿ ಕಲ್ಕತ್ತಾದಲ್ಲಿ ಚಟುವಟಿಕೆಗಳಾಗಿರಲಿ ಕಲ್ಕತ್ತಾದಲ್ಲಿ ಅಥವಾ ಅಂಥ ಒಂದೆರಡು ದೊಡ್ಡ ನಗರಗಳಲ್ಲಿ ಮಾತ್ರ ನಡೀತವೆ ಬೇರೆ ಕಡೆ ನಡೆಯೋದು ಕಷ್ಟ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅನೇಕ ಪ್ರಾಂತ್ಯಗಳಲ್ಲಿ ಇಂಥ ಒಂದು ಸ್ಥಿತಿ ಇದೆ ಆದರೆ ಕರ್ನಾಟಕದಲ್ಲಿ ಈ ಇಡೀ ಇಪ್ಪತ್ತನೇ ಶತಮಾನದ ಪ್ರಾರಂಭದಿಂದ ಇಲ್ಲಿ ತನಕ ತಗೊಂಡ್ರು ಅಲ್ಲಲ್ಲಿ 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 ಸಾಂಸ್ಕೃತಿಕ ಕೇಂದ್ರಗಳು ಅಥವಾ ರಾಜಕೀಯ ಕೇಂದ್ರಗಳು ಹುಟ್ಟುಕೊಂಡು ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಒಂದು ರೀತಿಯಿಂದ ಇದು ಈ ಶತಮಾನದಲ್ಲಿ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿ ಜಗತ್ತಿನ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಎದುರಾದಾಗ ಉಂಟಾದಂಥ ಒಂದು ಕ್ಷೋಭೆಯಲ್ಲಿ ನಾವು ನಮ್ಮ ಜೀವನದ ಹೊಸ ರೀತಿಗಳನ್ನು ಅಳವಡಿಸ್ಕೊಳ್ತಾ ಇರೋದರಲ್ಲಿ ಇದು ಒಂದು ಮುಖ್ಯವಾದ ಪ್ರಕ್ರಿಯೆ ಅಂತ ನನ್ನ ಭಾವನೆ ಸಾಮಾನ್ಯವಾಗಿ ಪಾಶ್ಚಾತ್ಯ ನಾಗರಿಕತೆಯಿಂದ ನಾವೆಲ್ಲ ಆಕರ್ಷಿತರಾದವು ಈ ಶತಮಾನದಲ್ಲಿ ಪಾಶ್ಚಾತ್ಯ ನಾಗರಿಕತೆಯ ಎಷ್ಟೋ ಅಂಶಗಳನ್ನು ನಾವು ತಗೋತಾ ಬಂದವು ರಾಜಕೀಯ ವ್ಯವಸ್ಥೆಗಳನ್ನು ಅಥವಾ ಆರ್ಥಿಕವಾದಂಥ ಜ್ಞಾನ ಪ್ರಜ್ಞೆಗಳನ್ನು ನಾವು ಅವರಿಂದ ಸ್ವೀಕರಿಸ್ತಾ ಬಂದ್ವು ಅದರ ಜೊತೆಯಲ್ಲೇ ಎಷ್ಟೋ ಕಡೆ ನಾವು ನಮ್ಮ ಹಳೆಯ ಪಾರಂಪರಿಕವಾದಂಥ ಸಾಂಪ್ರದಾಯಿಕವಾದಂಥ ಜ್ಞಾನವನ್ನು ಬಿಟ್ಟುಕೊಡದೆ ಉಳಿಸ್ಕೋತಾ ಇದ್ದೇವೆ ಅಂತನ್ನೋದು ಹೆಚ್ಚು ಮಹತ್ವದ್ದು ಒಂದು ರೀತಿಯಲ್ಲಿ ನಾವು ಈ ಪಾಶ್ಚಾತ್ಯ ಸಂಸ್ಕೃತಿಯ ಜೊತೆಗೆ ಸೆಣಸಾರ್ಥ ಇವೆರಡರ ಒಂದು ಹದವನ್ನು ಇವೆರಡರ ಒಂದು ಸಮ್ಮೇಳನದಿಂದ ಉಂಟಾಗುವಂಥ ಒಂದು ಮೂರನೆಯ ಸ್ಥಿತಿಯನ್ನು ಹುಡುಕ್ತಾ ಇದ್ದೇವೇನೋ ಅನಿಸುತ್ತೆ ಈ ವಿಕೇಂದ್ರೀಕರಣ ಅನ್ನುವಂಥ ಒಂದು ಭಾವನೆ ಇದೆಯಲ್ಲ ಇದು ಪ್ರಾಯಶಃ ಅದರ ಫಲ ಅಂತ ಕಾಣ್ತದೆ ಪಾಶ್ಚಾತ್ಯ ಸಂಸ್ಕೃತಿ ನಮಗೆ ಕೊಟ್ಟಿದ್ದು ಕೇಂದ್ರೀಕರಣದ ಪ್ರಜ್ಞೆಯನ್ನು ಮನುಷ್ಯನ ಶಕ್ತಿ ಮನುಷ್ಯನ ಹಣ ಇವೆಲ್ಲ ಕೇಂದ್ರೀಕೃತವಾಗ್ತಾ ಹೋಗಬೇಕು ಜನ ನಗರೀಕೃತರಾಗ್ತಾ ಹೋಗಬೇಕು ಅದರಿಂದ ಇಂಡಸ್ಟ್ರಿಗಳು ಬೆಳೀತಾ ಹೋಗಬೇಕು ಹೀಗಾಗೋದ್ರಿಂದಲೇ ಮನುಷ್ಯನ ಸಾಹಚರ್ಯ ಸಾಮೀಪ್ಯ ಸಿದ್ಧಿಸ್ತದೆ ಸಂಪರ್ಕ ಹೆಚ್ಚಾಗಬೇಕು ದೇಶ ದೇಶದ ಮಧ್ಯೆ ಹೆಚ್ಚು ಸಂಪರ್ಕಗಳು ಬೆಳಿಬೇಕು ಭಾಷೆಗಳು ಕಡಿಮೆ ಕಡಿಮೆ ಆಗ್ತಾ ಹೋಗಬೇಕು ಜನರ ಆಚಾರ ವಿಚಾರ ನಡತೆ ಊಟ ಉಪಚಾರ ಬಟ್ಟೆಗಳು ಇವೆಲ್ಲದರಲ್ಲಿ ಒಂದು ರೀತಿಯ ಇಂಟರ್ನ್ಯಾಷನಲಿಸಮ್ ಸಾಧಿಸೋದೆ ಒಂದು ಗುರಿ ಏನೋ ಅನ್ನೋ ಹಾಗೆ ಪಾಶ್ಚಾತ್ಯ ಸಂಸ್ಕೃತಿ ಒಂದು ಕಡೆ ಹೋಗ್ತಾ ಇದ್ದ ಕಾಲದಲ್ಲಿ ನಮ್ಮವರು ಅಲ್ಲ ಅದಕ್ಕೆ ವಿರುದ್ಧವಾದ ಇನ್ನೊಂದು ದಿಕ್ಕು ಇದೆ ಅನ್ನೋದನ್ನು ಕಂಡ್ಕೋತಾ ಬಂದರು ಅಂತ ನನಗನ್ನಿಸ್ತದೆ ಗಾಂಧೀಜಿ ಬಹಳ ಮೊದಲೇ ಇದನ್ನು ಗುರುತಿಸಿದರು ಅವರು ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳಿದರು ಭಾಳ ಪ್ರಸಿದ್ಧವಾದ ಮಾತದು ನಾನು ನನ್ನ ಮನೆಯ ಕಿಟಕಿಗಳು ಬಾಗಿಲುಗಳು ಯಾವಾಗಲೂ ತೆಗೆದಿರಬೇಕು ಅಲ್ಲಿ ಅದು ಸ್ಟಫ್ ಆಗಿರಬಾರ್ದು ಜಗತ್ತಿನ ಎಲ್ಲ ಗಾಳಿಯು ನನ್ನ ಒಳಗಡೆ ಬೀಸೋ ಆಗಿರಬೇಕು ಆದರೆ ನಾನು ಮಾತ್ರ ನನ್ನ ನೆಲದ ಮೇಲೆ ನಿಂತ್ಕೊಂಡಿರಬೇಕು ಭದ್ರವಾಗಿ